ನಮ್ ಜೊತೆ ಏನು ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಜಿ ಟಿ ದೇವೇಗೌಡರು ಇದ್ದಾರೆ. ಬನ್ನಿ ಸರ್, ಕೊನೆ ಕ್ಷಣದಲ್ಲಿ ಜೆ ಡಿ ಎಸ್ ರಾಜ್ಯಸಭಾ ಒಂದು ಅಭ್ಯರ್ಥಿಯನ್ನು ಆಗ್ತಿರುವಂತದ್ದು, ಏನ್ ಸರ್ ಇದು ಲೆಕ್ಕಾಚಾರ? ಭಾರತೀಯ ಜನತಾ ಪಕ್ಷ, ಜೆ ಡಿ ಎಸ್ ಪಕ್ಷ ಇಬ್ರು ಸೇರಿ ಒಂದು ಕಾಮನ್ ಅಭ್ಯರ್ಥಿಯವ್ರನ್ನ ಹಾಕ್ತಾ ಇದೀವಿ. ಬಿಜೆಪಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡು ಮತ್ತೆ ನಮ್ಮ ಜನತಾದಳ ಎಲ್ಲರೂ ಕೂಡ ಸೇರಿ ಉಪೇಂದ್ರ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಿ ಅಂತೇಳಿ ಹೇಳಿದ್ದಾರೆ. ಇವತ್ತು ಅಭ್ಯರ್ಥಿ ಆಗಿದ್ದಾರೆ, ನಾಮಿನೇಷನ್ ಪತ್ರ ಫೈಲ್ ಮಾಡ್ತಾ ಇದ್ದಾರೆ. ತಾಂತ್ರಿಕವಾಗಿ ಒಂದಷ್ಟು ಸಂಖ್ಯಾಬಲ ಕೊರತೆ ಇದೆ, ಆ ಸಂಖ್ಯಾಬಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್? ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಮೇಲೆ ತಾನೇ ನಾಮಿನೇಷನ್ ಪತ್ರ ಸಲ್ಲಿಸೋದು. ಆದ್ರಿಂದ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ನಾಮಿನೇಷನ್ ಪತ್ರ ಸಲ್ಲಿಸ್ತಾ ಇದ್ದಾರೆ. ಜೆಡಿಎಸ್ ಶಾಸಕರು ಜೊತೆಗೆ ಬಿಜೆಪಿ ಶಾಸಕರು ಒಂದಷ್ಟು ಅಡ್ಡಮತದಾನ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಒಂದು ಬಲವಾದ ನಂಬಿಕೆ ಸರ್? ಎಲ್ಲರೂ ಅದನ್ನ ತಿಳ್ಕೊಂಡಿರ್ತಾರೆ, ಕಾದ್ ನೋಡಿ. ಇದಾದ್ಮೇಲೆ ಎಲ್ಲರೂ ಕೂಡ ಗೊತ್ತಾಗುತ್ತೆ ಸರ್. ಉಪೇಂದ್ರ ರೆಡ್ಡಿ ಅವ್ರು ಗೆಲ್ತಾರೆ ಸರ್? ಹಾಗಾದ್ರೆ ಗೆಲ್ಬೇಕು ಅಂತಲೇ ತಾನೇ ಯಾಕೊಂದು ಗೆಲ್ತೀವಿ ಅನ್ನೋ ಭರವಸೆ ಇಟ್ಕೊಂಡೆ ನಾಮಿನೇಷನ್ ಪತ್ರ ಸಲ್ಲಿಸ್ತಾ ಇದ್ದಾರೆ. ಇವಿಷ್ಟು ಜಿ ಟಿ ದೇವೇಗೌಡರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.